ನಮ್ಮ ಈ ಕನ್ನಡ ಆಡೋಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಅನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಲೋ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ಆಲ್ರೌಂಡ್ ಚಾನೆಲ್. ಹೊಸ ಟ್ರಾಫಿಕ್ ರೂಲ್ಸ್ ವಿಚಾರದಲ್ಲಿ ರಾಜ್ಯ ಸರ್ಕಾರವು ಗುಡ್ ನ್ಯೂಸ್ ಅನ್ನ ಕೊಡಲು ನಿರ್ಧರಿಸಿದೆ. ಹೌದು ಸ್ನೇಹಿತರೆ, ಈ ಹೊಸ ಟ್ರಾಫಿಕ್ ನಿಯಮದ ದುಬಾರಿ ಶುಲ್ಕಕ್ಕೆ ವಾಹನ ಸವಾರರಿಂದ ಹಾಗೂ ದೇಶದ ಹಾಗೂ ರಾಜ್ಯದ ಜನತೆಯಿಂದ ವಿರೋಧ ವ್ಯಕ್ತವಾಗುತ್ತಿದ್ದು, ಈ ಹೊಸ ನಿಯಮವನ್ನು ನಿಲ್ಲಿಸಲು ಯೋಚನೆ ಮಾಡುತ್ತಿದೆ ಸರ್ಕಾರ. ಹೌದು ಸ್ನೇಹಿತರೆ, ಈಗಿರುವ ದುಬಾರಿ ದಂಡಕ್ಕೆ ಬ್ರೇಕ್ ಹಾಕಿ ಹಳೆಯ ನಿಯಮವನ್ನು ಜಾರಿಗೆ ಮಾಡಲು ನಿರ್ಧಾರ ಮಾಡಿದೆ ರಾಜ್ಯ ಸರ್ಕಾರ. ಇಲ್ಲವಾದರೆ ದಂಡದ ಮೊತ್ತದಲ್ಲಿ ಶೇಕಡ 20-90% ದಂಡದ ಮೊತ್ತವನ್ನು ಕಡಿಮೆ ಮಾಡಲು ತೀರ್ಮಾನ ಮಾಡಿದೆ. ಹೌದು ಸ್ನೇಹಿತರೆ, ಒಟ್ಟಾರೆ ರಾಜ್ಯ ಸರ್ಕಾರವು ಈ ಹೊಸ ನಿಯಮದಿಂದ ಜನರಿಗೆ ರಿಲೀಫ್ ಕೊಡಲು ನಿರ್ಧಾರ ಮಾಡಿದೆ. ಹಾಗಾದರೆ ನಿಮ್ಮ ಅಭಿಪ್ರಾಯವೇನು? ಈ ಹೊಸ ಮೋಟಾರು ನಿಯಮ ಚಾಲ್ತಿಯಲ್ಲಿ ಇರಬೇಕಾ ಅಥವಾ ಹಳೆಯ ನಿಯಮವನ್ನು ಜಾರಿಗೆ ಮಾಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋವನ್ನು ರಾಜ್ಯ ಸರ್ಕಾರಕ್ಕೆ ತಲುಪುವವರೆಗೆ ಶೇರ್ ಮಾಡಿ. ಇದೇ ರೀತಿ ಉಪಯುಕ್ತವಾದ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವೀಕ್ಷಕರೇ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.